ಬಾಗಲಕೋಟೆ ಜಿಲ್ಲೆಯ ಬೀಳಿಗೆ ತಾಲೂಕಿನ ಕೊರೋನಾ ವಾರಿಯರ್ಸ್ಗಾಗಿ ಎಂಆರ್ಎನ್ ಫೌಂಡೇಶನ್ ವತಿಯಿಂದ ಬೀಳಿಗೆ ಮತಕ್ಷೇತ್ರದಲ್ಲಿ ಉಚಿತ ಆಹಾರ ಕಿಟ್, ಸ್ಯಾನಿಟೈಸರ್, ಮಾಸ್ಕ್, ವೈದ್ಯಾಧಿಕಾರಿಗಳಿಗೆ ಟೆಂಪರೇಚರ್ ಗನ್, ಸೇಫ್ಟಿ ಕಿಟ್ ವಿತರಣೆ ಮಾಡಲಾಯಿತು. ಈ ಜಗತ್ತಿನಲ್ಲಿ ಮಹಾಮಾರಿ ಸಾಂಕ್ರಾಮಿಕ ಕೊರೋನಾ ರೋಗವನ್ನು ಎದುರಿಸಲಿಕ್ಕೆ ನಮ್ಮ ಭಾರತ ಸನ್ನದ್ಧವಾಗಿದೆ. ಆ ನಿಟ್ಟಿನಲ್ಲಿ ಪ್ರಧಾನಮಂತ್ರಿಗಳು, ಮುಖ್ಯಮಂತ್ರಿಗಳು ಕೂಡ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ, ಸಾಕಷ್ಟು ಸಂದೇಶಗಳನ್ನು ಕೂಡ ಕಳಿಸಿದ್ದಾರೆ. ಅವರನ್ನು ಅಭಿನಂದಿಸ್ತಾ ಬೀಳಿಗೆ ಮತಕ್ಷೇತ್ರದಲ್ಲಿ ಕೂಡ ಇವತ್ತಿನ ದಿವಸ ಇಲ್ಲಿ ಪೌರ ಕಾರ್ಮಿಕರು, ಆಶಾ ಕಾರ್ಯಕರ್ತರು, ಅಂಗನವಾಡಿ ಕಾರ್ಯಕರ್ತರು, ಸರ್ಕಾರದಿಂದ ಸೌಲಭ್ಯ ಸಿಗದೇ ಇರತಕ್ಕಂಥ ಕೆಲವು ಕುಟುಂಬಗಳನ್ನು ಕೂಡ ಗುರುತಿಸಿ ಇವತ್ತು ಕ್ಷೇತ್ರದಲ್ಲಿ ಅಕ್ಕಿ, ಗೋಧಿ, ಬೇಳೆ, ಸಕ್ಕರೆ, ಎಣ್ಣೆ, ಸ್ಯಾನಿಟೈಸರ್, ಸೋಪ್, ಮಾಸ್ಕ್ಗಳನ್ನು ಈ ಕ್ಷೇತ್ರದ ಜನತೆಗೆ ಹಂಚಿ ಈ ಕೊರೋನಾ ಮಹಾಮಾರಿಯಿಂದ ಸೇಫ್ ಆಗಲಿಕ್ಕೆ ಇಡೀ ನಮ್ಮ ತಾಲೂಕು ಆಡಳಿತವನ್ನು ಒಳಗೊಂಡು ಎಲ್ಲರೂ ಕೂಡ ಸಹಕಾರವನ್ನು ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಪಕ್ಷಾತೀತವಾಗಿ ನಮ್ಮ ಕ್ಷೇತ್ರ ಇಲ್ಲಿ ಜಿಲ್ಲೆಯಲ್ಲಿ ಹಾಗೂ ಕ್ಷೇತ್ರದಲ್ಲಿ ಸ್ಯಾನಿಟೈಸರನ್ನು ಕೊಡ್ತಕ್ಕಂಥ ಕೆಲಸವನ್ನು ವಿಶೇಷವಾಗಿ ಆಗಿದೆ. ಜೊತೆಗೆ ಆಹಾರ ಸಾಮಗ್ರಿಗಳನ್ನು ಕೂಡ ಈಗ ಕಳೆದ 4 ದಿವಸದಿಂದ ವಿತರಣೆ ಮಾಡ್ತಾ ಇದ್ದೀವಿ. ಇದರಿಂದ ಸ್ವಲ್ಪ ಆದರೂ ಬಡ ಕುಟುಂಬಗಳಿಗೆ ಸಹಾಯ ಆಗ್ಬೋದು ಅಂತಕ್ಕಂಥ ಹಿನ್ನೆಲೆಯಿಂದ ಈ ನಿರ್ಧಾರವನ್ನು ನಮ್ಮ ಎಂಆರ್ಎನ್ ಗ್ರೂಪ್ ಇವತ್ತು ಕಾರ್ಯವನ್ನು ಮಾಡ್ತಾ ಇದೆ. ಈ ಸಂದರ್ಭದಲ್ಲಿ ಸನ್ಮಾನ್ಯ ಮುಖೇಶ್ ಅಣ್ಣ ನಿರಾಣಿ ಅವರು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಜೊತೆಗೆ ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆ, ಕಂದಾಯ ಇಲಾಖೆ, ಪಟ್ಟಣ ಪಂಚಾಯಿತಿ, ಅಂಗನವಾಡಿಗಳು, ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ಎಲ್ಲ ಇಲಾಖಾ ಅಧಿಕಾರಿಗಳನ್ನು ಕೂಡ ನಾನು ಅಭಿನಂದಿಸಲಿಕ್ಕೆ ಬಯಸಿ ಈ ನಾಡಿನ ಜನತೆ ಧೃತಿಗೆಡದೆ ಧೈರ್ಯದಿಂದ ಈ ಕೊರೋನಾವನ್ನು ಓಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ತಾವು ಸರ್ಕಾರದ ನಿಯಮವನ್ನು ಜಾಸ್ತಿ ತಪ್ಪದೆ ಪಾಲನೆ ಮಾಡಬೇಕು ಅಂತ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ. ಪಟ್ಟಣ ಪಂಚಾಯತ್ ಅಥವಾ ಗ್ರಾಮದಲ್ಲಿ ಆ ಪಿ ಡಿಒ ಮುಖಾಂತರ ಅಥವಾ ನಮ್ಮ ಪಟ್ಟಣ ಪಂಚಾಯತ್ ಸಿ ಬಸ್ ಮುಖಾಂತರ ಬರ್ತಿದ್ರೆ ಅವ್ರಿಗೆ ಆಹಾರ ರೇಷನ್ ಕಾರ್ಡ್ ರೇಷನ್ ಬಸ್ ವ್ಯವಸ್ಥೆಯನ್ನ ನಾವು ಮಾಡ್ತಾ ಇದ್ದೀವಿ. ಮತ್ತೆ ವಿಶೇಷವಾಗಿ ಪರಿಸರ ವಹಿಸಿರುವಂತಹ ಅಂಗನವಾಡಿ ಆಶಾ ಕಾರ್ಯಕರ್ತರು, ಪೌರ ಕಾರ್ಮಿಕರು ಎಲ್ಲ ಸಹಿತ ನಾವು ವೈಯಕ್ತಿಕವಾಗಿ ಅವ್ರ ಕಿಟ್ಗಳನ್ನು ಕೊಡುವಂತ ವ್ಯವಸ್ಥೆ ಮಾಡಿದೆ. ಅಂದ್ರೆ ಅಕ್ಕಿ, ಗೋಧಿ, ಸಕ್ಕರೆ, ಎಣ್ಣೆ, ಆಮೇಲೆ ಚಾಪುಡಿ, ಸ್ಯಾನಿಟೈಸರ್ ಇವೆಲ್ಲ ಒಳಗೊಂಡಿರುವಂತಹ ಕಿಟ್ಟು ಇಡೀ ವಿಧಾನಸಭಾ ಕ್ಷೇತ್ರ ಮತ್ತು ಪಕ್ಕಪಕ್ಕದ ಕ್ಷೇತ್ರದಲ್ಲಿ ಯಾರ್ಯಾರಿಗೆ ಅವಶ್ಯಕತೆ ಇದೆ ಇಡೀ ಪೀಪಲ್ಲಿದ್ದಾರೆ ಅವರೆಲ್ಲರಿಗೂ ಕೊಡುವಂತ ವ್ಯವಸ್ಥೆ ಮಾಡಿದ್ದೀವಿ. ಸಾಂಕೇತಿಕವಾಗಿ ಸ್ವಲ್ಪ ಜಲ್ದಿ ಕೊಡ್ತೀವಿ. ಆಮೇಲೆ ನಮ್ಮ ಪಟ್ಟಣ ಪಂಚಾಯತಿ ಸದಸ್ಯರು ಎಲ್ಲರೂ ಅದನ್ನು ಮಾಡಿದ್ದಾರೆ. ಅದಕ್ಕೆ ವಿಶೇಷವಾಗಿ ಇನ್ನೂ ನಮ್ಮ ರಾಮಣ್ಣ ಕಾರ್ಕೋಳು, ನಮ್ಮ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರು ಅವರಲ್ಲಿ ಹೊಲದಲ್ಲಿ ಕುಂಬಳಕಾಯಿ ಬೆಳೆದಿದ್ದಾರೆ. ನಾನು ಅದನ್ನ ಕೇಳಿದ್ರು ಮಾರ್ಕೆಟ್ ಹೆಂಗ್ ಮಾಡುದು ಅಂತೇಳಿ, ಕಮ್ಮಿ ರೇಟಲ್ಲಿ ನನಗ ಕೊಟ್ಟು ಬಿಡಿಪ್ಪ, 4 ಕ್ರೋಡ್ ಹಚ್ಚಿರೋ ತಂದೆ ಅಲ್ಲ, ನಿಂತ ಬೇರೆ ನಮ್ಮ ಬೇರೆ ಏನೈತಿ, ನಾನು ಉಚಿತವಾಗಿ ಕೊಟ್ಟು ಬಿಡ್ತೀನಿ ಅಂತೇಳಿ ಬಹಳ ದೊಡ್ಡ ಮನಸ್ಸಿನಿಂದ ಬಲ್ಲಾ ಬೆಳೆದಿರುವಂತಹ ಎಲ್ಲಾ ಕೈಯಿಂದ ಉಚಿತವಾಗಿ ಕೊಟ್ಟಿರುವಂತಹ ರಾಮನ್ ಸಬ್ಬರು, ಅದರ ಸಲುವಾಗಿ ನಿಮ್ಮೆಲ್ಲರ ಪರವಾಗಿ ಅವ್ರಿಗೆ ಬಂದರೆ ಅಭಿನಂದನೆಗಳನ್ನ ಸಲ್ಲಿಸಿದ್ದೀನಿ. ಭಗವಂತ ಅವರಿಗೆ ಆಯುಷ ಆರೋಗ್ಯ ಕೊಡೋದ್ರ ಜೊತೆಗೆ ಇನ್ನೂ ಹೆಚ್ಚಿನ ದಾನ ಧರ್ಮ ಮಾಡುವಂತಹ ಶಕ್ತಿ ಪರಮಾತ್ಮ ಕೊಡಿ ಅಂತೇಳಿ ಒಂದು ಪ್ರಾರ್ಥನೆ ಮಾಡ್ತಾ ಈಗಾಗಲೇ 15-20 ಸಲಾಗಿದೆ ಮುಂದೆ ಕಟ್ಟಿದೆ ಹೋಗುವಂತದ್ರೊಳಗೆ ನಾನು ಹೆಚ್ಚಿಗೆ ಏನು ಮಾತಾಡಲಾರ್ದೇನೆ, ಭಗವಂತ ನಿಮೇನು ಜೀವನ ಹಂತದಲ್ಲಿ ಊರಾಗಿ ಕೆಲಸ ಮಾಡ್ತಾ ಇದ್ದೀರಿ, ನಿಮಗೂ ಸಹಿತ ನಿಮ್ಗೆ ಆಯುಷ ಆರೋಗ್ಯ ಮತ್ತು ನಮ್ಮ ಮಕ್ಕಳಿಗೆ